ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿನ ಗೋಕುಲಂ ಏರಿಯಾದಲ್ಲಿ ವಿದ್ಯಾವರ್ಧಕ ತಾನೇ ಇದು? ಎಸ್, ವಿದ್ಯಾವರ್ಧಕ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎದುರುಗಡೆನೆ ಇರುವಂತ ಶ್ರೀ ಲಕ್ಷ್ಮೀ ಬಾದಾಮ್ ಹಾಲ್ ಮತ್ತು ಲಸ್ಸಿ. ಇಲ್ಲಿಗೆ ಬಂದಿದ್ದೀನಿ. ಬಾದಾಮ್ ಹಾಲ್ ಮತ್ತು ಲಸ್ಸಿ ಅಂದ್ರೆ ಬರೀ ಬಾದಾಮಿ ಹಾಲು ಕುಡಿದು ಲಸ್ಸಿ ಕುಡಿದು ಹೊರಡ್ತೀನಿ ಅಂತ ಅನ್ಕೋಬೇಡಿ. ಇದು ಒಂಥರ ನಮ್ಮ ಕಾಲೇಜ್ ಹುಡುಗರಿಗೆ ಎಲ್ಲ ಒಂದು ಅಡ್ಡ ಇದಾಗೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಪಾಕೆಟ್ ಫ್ರೆಂಡ್ಲಿ ಡಿಶಸ್ ಸಿಗತ್ತೆ ಅಂತ ಕೇಳಿದ್ದೀನಿ ನಾನು. ಅಫ್ಕೋರ್ಸ್ ಇದೇ ಮೊಟ್ಟ ಮೊದಲನೆಯ ಬಾರಿಗೆ ನಾನು ಇಲ್ಲಿಗೆ ಬರ್ತಿರೋದು. ಮೈಸೂರಲ್ಲಿ ನಿಮಗೆ ಸಾಕಷ್ಟು ಜಾಗಗಳನ್ನ ತೋರಿಸ್ಬೇಕು, ವೆರೈಟಿ ವೆರೈಟಿ ಜಾಗಗಳನ್ನ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ರಿಸರ್ಚ್ ಮಾಡಿ ಹುಡುಕ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ಜಾಗ ಈ ಶ್ರೀ ಲಕ್ಷ್ಮೀ ಬಾದಾಮಿ ಹಾಲು ಮತ್ತು ಲಸ್ಸಿ. ಇದ್ರೊಳಗೆ ಏನೇನ್ ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ, ಎಲ್ಲದನ್ನು ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಬನ್ನಿ. ಇದು ಬಂದು ನಿಮಗೆ ಬೆಳಗ್ಗೆ 10:30 ರಾತ್ರಿ 10:30 ತನಕ ಓಪನ್ ಇರುತ್ತೆ. ಶುಕ್ರವಾರ ಮಾತ್ರ ರಜಾ, ಮಿಕ್ಕಿದ ಎಲ್ಲಾ ದಿನಾನು ಓಪನ್ ಇರುತ್ತೆ. ಬೆಳಗ್ಗೆ 10:30 ರಾತ್ರಿ 10:30 ನೆನ್ಪಿಟ್ಕೊಳ್ಳಿ. ನನ್ ಕಣ್ಣು ನೋಡಿ, ಏನೋ ಸ್ವಲ್ಪ ಇನ್ಫೆಕ್ಷನ್ ತರ ಆಗ್ಬಿಡುತ್ತೆ ಇಲ್ಲಿ ಬಂದಮೇಲೆ. ಸ್ವಲ್ಪ ಏನೋ ಈ ಕಣ್ಣಲ್ಲಿ ತುಂಬಾ ನೀರ್ ಬರ್ತಿದೆ, ಉರಿ. ಸೊ ಇನ್ನೆವಿಟಬಲ್ ಆಗಿ ಕನ್ನಡಕ ಹಾಕೊಂಡು ಮಾತಾಡ್ಬೇಕಾಗಿದೆ ಇವತ್ತು. ನಾನು ಸಾಧ್ಯವಾದಷ್ಟು ಹಿಂಗೆ ಮಾತಾಡಕ್ ಟ್ರೈ ಮಾಡ್ತೀನಿ, ನೋಡೋಣ. ಇವ್ರು ಆಕ್ಚುಲಿ ಇಲ್ಲಿ ಶ್ರೀ ಲಕ್ಷ್ಮೀ ಬಾದಾಮ್ ಮಿಲ್ಕ್ದು ನೀಟಾಗಿ ಫುಲ್ಲು ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ವಿಜಯನಗರ HT ರೋಡು, ಆಪೋಸಿಟ್ ಟು ವಿದ್ಯಾವರ್ಧಕ ಕಾಲೇಜ್, ಮಹದೇಶ್ವರ ಬಡಾವಣೆ ಅಂತ ಇದೆ. ಮಹದೇಶ್ವರ ಬಡಾವಣೆ, ಮೈಸೂರು. ಇದು ಕಾಲೇಜ್ ಫ್ರೆಂಡ್ಲಿ ಅಂತ ಹೇಳಿದೆ ನೋಡಿ, ಸಾಕಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸೇ ಕಾಣಿಸ್ತಿದ್ದಾರೆ. ಬಚ್ಚಿಟ್ಕೊಳ್ತಾ ಇದ್ದೀರಾ ಇಲ್ವಾ? ಇಲ್ವಾ, ಅಲ್ಲಿ ನೋಡಿ ಕಾಣಿಸ್ತಿದ್ದಾರೆ. ಹಾಯ್ ಹೇಳಿ ನನ್ನ ಆಡಿಯನ್ಸ್ಗೆಲ್ಲ ಒಂದ್ಸಲ. ಚೆನ್ನಾಗಿದೆ ಜಿಲೇಬಿ? ನಾನು ಒಂದು ಹಾಕಿದೆ ಅದಕ್ಕೆ. ಇಲ್ಲ ಇಲ್ಲ, ನಾನು ಒಂದು ಹಾಕಿದೆ ಎಂದೆ ಅದಕ್ಕೆ. ಟ್ರೈ ಮಾಡಿದೆ ಫಸ್ಟ್ ಟೈಮ್. ಬಾಯ್ ಬಾಯ್ ಬಾಯ್. ಹೆಣ್ಮಕ್ಳನ್ನ ಕೇಳಿದೆ ಏನ್ ಚೆನ್ನಾಗಿರುತ್ತೆ ಅಂತ, ಅವ್ರು ನಂಗೊಂದಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡುವ ಇಲ್ಲಿ ಮೆನುನಲ್ಲಿ ಹೇಗೆಗಿದೆ ಅಂದ್ರೆ, ಆಕ್ಚುಲಿ ಬಜೆಟ್ ಫ್ರೆಂಡ್ಲಿ ತರಾನೇ ಕಾಣಿಸ್ತದೆ. ಯಾಕೆ ಗೊತ್ತಾ, ದಾಲ್ ಎಲ್ಲ 50 ರೂಪಾಯಿ 60 ರೂಪಾಯಿ, ದಾಲ್ ಮಖನಿ ಮಾತ್ರ 80 ರೂಪಾಯಿ. ಅಂಡ್ ನೋಡಿದ್ರ ಕರೆಕ್ಟ್, ಫುಲ್ಕಾ ರೋಟಿ ವಿತ್ ಘೀ 15 ರೂಪಾಯಿ, ಬರೀ ಫುಲ್ಕಾ ರೋಟಿ ಆದ್ರೆ 10 ರೂಪಾಯಿ, ಆಲೂ ಪರಾಟ 70 ರೂಪಾಯಿ, ಪನ್ನೀರ್ ಪರಾಟ 90 ರೂಪಾಯಿ. ಪನ್ನೀರ್ ಪರಾಟ ನಾರ್ಮಲ್ ರೈಟ್, ಕಾಜು ಪನ್ನೀರ್ ಮಸಾಲ ಬರೀ 100 ರೂಪಾಯಿ. ಓ ವಾವ್, ಮಶ್ರೂಮ್ ಮಸಾಲ 90, ಬ್ಯಾಂಗರ್ ಭರ್ತ 90, ಕಾಜು ಕರಿ 120 ಅಷ್ಟೇ. ಸೂಪರ್ ಆಗಿದೆ ರೀ. ಪನ್ನೀರ್ ಬಟರ್ ಮಸಾಲ 90 ರೂಪಾಯಿ, ಭೇಂಡಿ ಮಸಾಲ 70, ಆಲೂ ಗೋಬಿ 70. ಸೊ ಆಸ್ ಲೋ ಆಸ್ 50 ರೂಪಾಯಿಂದ ನಿಮಗೆ ಕರಿ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ದಾಲ್ ಫ್ರೈ. ದಾಲ್ ಫ್ರೈ 50 ರೂಪಾಯಿ, ಕರೆಕ್ಟ್. ಕ್ವಾಂಟಿಟಿ ಎಷ್ಟು ಬರುತ್ತೆ ನೋಡ್ಬೇಕು, ಬಟ್ ಬಜೆಟ್ ಫ್ರೆಂಡ್ಲಿ ಅಲ್ವಾ, ಇಟ್ಸ್ ವೆರಿ ನೈಸ್. ಓಕೆ, ಸೊ ಭೆಂಡಿ ಫ್ರೈ 70 ರೂಪಾಯಿ. 70 ರೂಪಾಯಿಗೆ ಸಾಕಷ್ಟು ಆಪ್ಷನ್ಸ್ ಇದೆ. 1, 2, 3, 4, 5, 6, 6 ಆಪ್ಷನ್ ಇದೆ 70 ರೂಪಾಯಿಗೆ. 60 ರೂಪಾಯಿಗೆ ಒಂದು 2, 3 ಇದೆ. ಓ, 70 ರೂಪಾಯಿಗೆ ಇಲ್ಲೂ ಇದೆ. ಓಕೆ, ಮೆನು ನೋಡಿ ಫಿಕ್ಸ್ ಆಗಿದ್ದೆ ನಾನೇನಂತ ಹೇಳಿದ್ರೆ ಡೆಫಿನೆಟ್ಲಿ ಬಜೆಟ್ ಫ್ರೆಂಡ್ಲಿ ಅಂತ. ರೈಸ್ಗಳಲ್ಲೂ ಕೂಡ 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ ಹಿಂಗಿದೆ. ಓಕೆನಾ, ಏನ್ ಬೇಕು ನಿನಗೆ? ಏನಿದೆ ಸ್ಟಾರ್ಟರ್ಸು? ಇದೆಲ್ಲ ಫ್ರೋಸನ್ ತಗೊಂಡ್ಬಂದು ಕರೀತಾರೆ, ನಂಗೆ ಅದು ಇಷ್ಟ ಆಗಲ್ಲ. ಎಲ್ಲ ಕಡೆ ಸಾಮಾನ್ಯ ಅದೇ ಆಗುತ್ತಲ್ವಾ, ಫ್ರೆಶ್ ಆಗಿ ಮಾಡುವಂಥದ್ದು ಏನಾದ್ರು ನೋಡೋಣ. ಅಂದ್ರೆ ಐ ಅಸ್ಯೂಮ್ ಫ್ರೋಸನ್ ತಗೊಂಬಂದೇ ಕರೀತಾರೆ ಅಂತ ಅಸ್ಯೂಮ್ ಮಾಡ್ತೀನಿ, ಗೊತ್ತಿಲ್ಲ ನನಗೆ. ಎನಿವೇಸ್, ಬೇಡ ಬೇಡ, ಆ ಥರದ್ದು ಬೇಡ. ಲೆಟ್ಸ್ ಗೋ ಫಾರ್ ಸಮಥಿಂಗ್ ಎಲ್ಸ್, ನೋಡೋಣ. ಫುಲ್ಕ ಅಂತ ಫಿಕ್ಸ್, ಫುಲ್ಕಾಗ ಏನ್ ಕರಿಬೇಕು ನೋಡ್ಕೊ. ಸೊ ಆಲೂ ಟಿಕ್ಕಿ ಚಾಟ್ ಬಂದಿದೆ ಇಲ್ಲಿ. ಫಸ್ಟ್ ನೀನೇ ಟ್ರೈ ಮಾಡು, ಹೇಗಿದೆ ನೋಡು. ಚೆನ್ನಾಗಿ ಅಲಂಕಾರ ಮಾಡಿ ಕೊಟ್ಟಿದ್ದಾರೆ, ಬಿದ್ದೋಗುತ್ತೆ. ಆಲೂ ಟಿಕ್ಕಿ ಇಲ್ಲೇ ಮಾಡೋದು. ಸೊ ಇಲ್ಲೇ ಮಾಡುವಂಥ ಆಲೂ ಟಿಕ್ಕಿಗೆ ನೀಟಾಗಿ ಸೇವು, ಈರುಳ್ಳಿ, ಕ್ಯಾರೆಟು, ಬೀಟ್ರೂಟು ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಅಚ್ಚಾ, ತುಂಬ ಇಷ್ಟ ಆಯ್ತು ನನಗೆ. ಓಕೆ, ನಾನು ಟ್ರೈ ಮಾಡ್ತೀನಿ. ಹ್ಞೂ ಹ್ಞೂ,
ತುಂಬಾ ಚೆನ್ನಾಗಿ, ವೆರಿ ನೈಸ್. ಹೊರಗಡೆ ಲೇಯರು ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ, ಸ್ವೀಟು ಇದೆ, ಖಾರನು ಇದೆ. ಇವ್ರ ಸ್ವೀಟ್ ಚಟ್ನಿ ಖಾರ ಚಟ್ನಿ ಸೂಪರ್ ಆಗಿದೆ. ಸೊ ಹಾಗಾಗಿ ಚಾಟ್ ಸಕ್ಕದಾಗಿದೆ. ಸಕ್ಕದಾಗಿದೆ ಆಲೂ ಟಿಕ್ಕಿ ಚಾಟ್. ಫಸ್ಟ್ ಟೈಮ್ ಜಿಲೇಬಿ ಹಾಕ್ತಾ ಇರೋದನ್ನ, ಫಸ್ಟ್ ಟೈಮ್ ಜಿಲೇಬಿ ಇವ್ರು ಹಾಕಿದ್ದನ್ನ ನೋಡಿದ್ದು, ಈಗ ನಾನ್ ಜಿಲೇಬಿ ಹಾಕ್ತಾ ಇದ್ದೀನಿ ನೋಡೋಣ ಇರಿ. ಓ ವಾವ್, ಬೇರೆ ಶೇಪಲ್ಲಿ ಬಂದ್ಬಿಡ್ತು ನಂದು, ಶೇಪ್ ಚೇಂಜ್ ಹೋಗ್ಯ. ಮಿನಿ ಜಿಲೇಬೀಸ್ ಹಾಕ್ದೆ ನಾನು. ಅವ್ರು ಪರ್ಫೆಕ್ಟ್ ಆಗಿ ಹಾಕ್ತಾ ಇದಾರೆ ನೋಡಿ ಅವ್ರು. ಇಷ್ಟಿಷ್ಟು ಗ್ಯಾಪ್ ಅಲ್ಲೂ ಸಕ್ಕರಾಗಿ ಜಿಲೇಬಿ ಹಾಕ್ತಿದಾರೆ ಅವರು. ನಮ್ಮಲ್ಲಿ ನಾವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಜಿಲೇಬಿ ಹಾಕ್ತಾ ಇದಾರೆ ಅಂತಾರೆ. ಸೊ ನಾನು ಜಿಲೇಬಿ ಹಾಕೋದ್ರಲ್ಲೇ ಜಿಲೇಬಿ ಹಾಕಿದ್ದೀನಿ ಇವತ್ತು, ಸೂಪರ್. ಸೊ ಇದು ರಬ್ಡಿ ತಗೊಂಡಿದ್ದೀನಿ, ಕೇಸರ್ ರಬ್ಡಿ ಅನ್ಸುತ್ತೆ ಇದು ನೋಡಿ. ಕೇಸರಿ ಎಲ್ಲ ಹೊರಗಡೆಯಿಂದ ಕಾಣಿಸ್ತಿದೆ ನನಗೆ. ಕೇಸರ್ ರಬ್ಡಿ ನೋಡಿ ಇಲ್ಲಿ ಮೇಲೇನೆ ಕೇಸರಿ ಹಾಕಿದ್ದಾರೆ. ಮುಚ್ಚಳ ಕೊಟ್ಟಾಯ್ತು, ಅದಕ್ಕೆ ವಾಪಸ್ ಹಾಕ್ಕೊಂಡೆ ನಾನು. ಟ್ರೈ ಮಾಡುವ ರಬ್ಡಿ. ವಾವ್, ಕನ್ಸಿಸ್ಟೆನ್ಸಿ ನೋಡಿ ಅದು ರಬ್ಡಿದು, ಚೆನ್ನಾಗಿದೆ, ವೆರಿ ನೈಸ್. ನೋಡೋದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಥರ ಇದೆ, ಗೊತ್ತಿಲ್ಲ, ತಿಂದು ನೋಡೋಣ. ನೋ, ಐ ಆಮ್ ರಾಂಗ್, ತುಂಬ ಚೆನ್ನಾಗಿದೆ. ಸ್ವೀಟ್ ಜಾಸ್ತಿನೂ ಇಲ್ಲ, ಎಂಥದೂ ಇಲ್ಲ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಆ್ಯಂಡ್ ಪರ್ಫೆಕ್ಟ್ ಸ್ವೀಟ್ನೆಸ್ಸು, ಪರ್ಫೆಕ್ಟು ಕೋಲ್ಡು, ತುಂಬ ಓವರ್ ಕೋಲ್ಡು ಇಲ್ಲ, ವಾರ್ಮ್ ಆಗೂ ಇಲ್ಲ, ತುಂಬ ಚೆನ್ನಾಗಿದೆ. ವೆರಿ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಟೂ ಗುಡ್ ನೋಡೋದು, ಎಷ್ಟು ಬೆಲೆ ನೋಡೋಣ. ಕುಡಿಲಿ ಮೆನು ಕಾರ್ಡು. ಎಲ್ಲಿದೆ ರಬ್ಡಿ? ಹಾ, ಇಲ್ಲಿದೆ. ಕೇಸರ್ ರಬ್ಡಿ ಬಂದು 60 ರೂಪಾಯಿ ಇದಕ್ಕೆ, ಬಟ್ ಚೆನ್ನಾಗಿದೆ, ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಸೊ 60 ರೂಪೀಸ್ ಎಕ್ಸ್ಪೆನ್ಸಿವ್ ಅಂತ ಏನು ಅನಿಸಲಿಲ್ಲ. ಓಕೆ, ಆ ಥಿಕ್ನೆಸ್ಸು, ಆ ಒಂದು ಕೇಸರಿ ಎಲ್ಲದಕ್ಕೂ ಯು ಕ್ಯಾನ್ ಪೇ. ಮೋಸ್ಟ್ಲಿ ಇದು ಕೇಸರ್ ರಬ್ಡಿನೇ. ಒಂದು ರಬ್ಡಿ ಮಾಲ್ಪುವಾ ಇದೆ, ಗುಲಾಬ್ ಜಾಮೂನ್ ಇದೆ, ಜಿಲೇಬಿ ರಬ್ಡಿ ಇದೆ, ಸಾಕಷ್ಟು ಆಪ್ಷನ್ಸ್ ಇದೆ ನಿಮ್ಗೆ ಸ್ವೀಟಲ್ಲಿ. ಬಟ್ ಕೇಸರ್ ರಬ್ಡಿ 60 ರೂಪೀಸ್, ರಸ್ಮಲೈ ಇವನು 60 ರೂಪಾಯಿ ಒನ್ ಪೀಸ್ ಅನ್ಸುತ್ತೆ ಅದು, ಬಿಕಾಸ್ ರಬ್ಡಿ ಮಾಲ್ಪುವಾ ಮಾತ್ರ 2 ಪೀಸಸ್ ಬರುತ್ತೆ, 60 ರೂಪೀಸ್. ಸೂಪರ್, ಸಾಕಾಗಿದೆ. ಸೊ ಇದು ಕಾಜು ಪನ್ನೀರ್ ಮಸಾಲ ಆ್ಯಂಡ್ ಘೀ ಪುಲ್ಕ ಜೊತೆಲಿ ನೋಡಿ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು. ಇದು ಆಹಾ, ಘೀ ನೋಡು ಹೆಂಗೆ ಹಾಕಿದ್ದಾರೆ ನೋಡಿ ಘೀ, ವೆರಿ ನೈಸ್. ಇದು ಮ್ಯಾಂಡೇಟ್ರಿ ಗೊತ್ತಾ ನನಗೆ, ಸೌತೆಕಾಯಿ, ಈರುಳ್ಳಿ, ಒಂದು ಪೀಸ್ ನಿಂಬೆಹಣ್ಣು ಒಂಥರ ಮ್ಯಾಂಡೇಟ್ರಿಯಾಗಿ ಕೊಡಬೇಕು. ನಾವು ಕಪೂರ್ಸ್ ಕೆಫೆಗೆ ಹೋಗಿದ್ವಿ, ಅಲ್ಲಿ ಅಷ್ಟು ದೊಡ್ಡ ಥಾಲಿ ತೊಗೊಂಡ್ರು ಅದು ಕೊಡಲಿಲ್ಲ. ಸೊ ಒಂಥರ ಡಿಸಪಾಯಿಂಟ್ಮೆಂಟ್ ಗೊತ್ತಾ, 350 ರೂಪಾಯಿ ಕೊಟ್ಟು ದೊಡ್ಡ ಥಾಲಿ ತೊಗೊಂಡ್ರು, ಒಂದು ಪೀಸ್ ಈರುಳ್ಳಿ, ಒಂದು ನಿಂಬೆಹಣ್ಣು, ಸೌತೆಕಾಯಿ ಕೊಡಲಿಲ್ಲ ಅನ್ನೋ ಬೇಜಾರು ನನಗೆ ಇನ್ನೂ ಇದೆ ಇವಾಗ. ಎನಿವೇ ನೋಡಿ, ಇದು ಕರಿ ಕಾಜು ಪನ್ನೀರು, ಬಿಸಿ ಬಿಸಿ ಇದೆ, ಈಗ ಫ್ರೆಶ್ ಆಗೆಲ್ಲ ಮಾಡಿದ್ರು, ವಿಚ್ ಇಸ್ ವೆರಿ ಗುಡ್. ಕಾಜುಗಳು ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ಪನ್ನೀರ್ ಕಾಣಿಸಿಲ್ಲ. ಸೊ ಮೋಸ್ಟ್ಲಿ ಪನ್ನೀರ್ನ ಹೀಗೆ ಪನ್ನೀರ್ ಆಯಿತು, ಕಾಜು ಸಾಕಷ್ಟು ಕಾಣಿಸ್ತಾ ಇದೆ. ಕ್ವಾಂಟಿಟಿ ಓಕೆ, ಅಂದರೆ ತುಂಬ ಕಡಿಮೆನೂ ಇಲ್ಲ, ತುಂಬ ಜಾಸ್ತಿನೂ ಇಲ್ಲ. ಇಷ್ಟು ಕೊಟ್ಟಿದ್ದಾರೆ ನೋಡಿ, 3 ಜನಕ್ಕೆ ಇಷ್ಟು ಹಾಕೊಂಡ್ರೆ ನೀನು ಇಷ್ಟಿದೆ. ಸೊ ಈಗ ನಿಂಬೆ ಹಣ್ಣನ್ನ ಒಂಚೂರು ಹಿಂಡ್ಕೊಳ್ಳುವ. ಓಕೆ, ನಿಮಗೆ ಕನ್ನಡಕ ಹಾಕೊಂಡು ಹಿಂಸೆ ಆಗ್ತಿದೆ, ಅದ್ರ ತೆಗೆದ್ರೂ ಹಿಂಸೆ ಆಗತ್ತೆ. ಓಕೆ, ಸೊ ಫುಲ್ಕ ಗುಡ್, ಸಾಫ್ಟ್ ಆಗಿ ಚೆನ್ನಾಗಿದೆ, ಸಖತ್ ಸಾಫ್ಟ್ ಸಾಫ್ಟ್ ಆಗಿದೆ ನೋಡಿ, ಲೇಯರ್ಸ್ನು ಚೆನ್ನಾಗಿದೆ ಫುಲ್ಕಾದ ನೋಡಿ, ಸಖತ ಬಂದಿದೆ ಲೇಯರ್ಸು. ಸೊ ಲೆಟ್ಸ್ ಡಿಗ್ ಇನ್. ಹ್ಞೂ,
ವೆರಿ ನೈಸ್. ನೆಕ್ಸ್ಟ್ ಟೈಮ್ ನಾವು ಬರೋ ಹೊತ್ತಿಗೆ ಇವ್ರು ಇಷ್ಟೇ ಬೆಲೆ ಇಟ್ಟಿರ್ತಾರ ಅಂತ ಅನುಮಾನ ಬರ್ತಾ ಇದೆ ನನಗೆ. ಬೆಲೆಗಳು ಜಾಸ್ತಿ ಆಗೋಗಿರುತ್ತೆ ಅನ್ಸುತ್ತೆ. ಹೋಪ್ ದೇ ಡೋಂಟ್ ಡೂ ಇಟ್. ಈ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹುಡ್ಕೊಂಡು ಬಂದಿದ್ದು ನಾನಿದು. ಸೀರಿಯಸ್ಲಿ ಪಾಕೆಟ್ ಫ್ರೆಂಡ್ಲಿ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಇದುವರೆಗೂ ನಾನು ತೊಗೊಂಡಿರೋದ್ರಲ್ಲಿ ಆಲೂ ಟಿಕ್ಕಿ ಚಾಟ್ ಆಗಿರ್ಬೋದು ಅಥವಾ ಈ ಫುಲ್ಕ ಮತ್ತು ಕಾಜು ಕರಿ ಆಗಿರ್ಬೋದು ಸಕ್ಕದಾಗಿದೆ. ವೆರಿ ನೈಸ್. ಹಸಿ ಈರುಳ್ಳಿ ಜೊತೆ ತಿನ್ಬೇಕು ಅವಾಗದ ಮಜ. ಮಸಾಲೆ ಪಾಪಡ್ ಹೇಳಿದ್ವಿ, ಮಸಾಲೆ ಪಾಪಡ್ ನೋಡಿ 30 rupees ಇದು. ಸೊ ನಿಂಬೆ ಹಣ್ಣ ಸ್ಕ್ವೀಸ್ ಮಾಡಿ, ಸಾಕಷ್ಟು ಸೇವ್ ಎಲ್ಲ ಹಾಕಿದಾರಲ್ಲ, ಟೊಮೆಟೊ ಈರುಳ್ಳಿನೂ ಚೆನ್ನಾಗೇ ಕಾಣಿಸ್ತಾ ಇದೆ. ಹಾ ಗುಡ್, ಕ್ರಿಸ್ಪಿ ಕ್ರಿಸ್ಪಿ ಆಗಂತೂ ಇದೆ. ಕ್ರಿಸ್ಪಿ ಆಗಿದೆ ಅಂದ್ರೆ ಮಾಡಿ ಇಟ್ಬಿಟ್ಟಿಲ್ಲ ಅಂತ. ಇದೋ ಒಂದು ಬೇರೆ ಮಸಾಲ ಪೌಡರ್ ಹಾಕಿದ್ದಾರೆ. ಥ್ಯಾಂಕ್ ಯು. ಹಾಂ ಹೇಳ್ತೀನಿ 2 minutes. ಏನೋ ಒಂದು ಬೇರೆ ಮಸಾಲ ಹಾಕಿದ್ದಾರೆ ಇವರು. ಸಕದಾಗಿದೆ, ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿದ್ದಾರೆ ಅನ್ಸುತ್ತೆ, ಬಿಕಾಸ್ ಹಸಿಮೆಣಸಿನಕಾಯಿ ಸಿಗ್ತಾ ಇದೆ ನಮಗೆ. ಮೇಲ್ಗಡೆ ಸೇವ್ ಉದುರಿಸಿದ್ದಾರೆ. ಸೇವಲ್ಲಿ ಕರ್ವೆನ್ ಸೊಪ್ಪಿದೆ. ಹಸಿಮೆಣಸಿನಕಾಯಿ ನೋಡಿ ಹಾಕಿದ್ದಾರೆ. ಖಾರ ಖಾರವಾಗಿ ಸಕದಾಗಿದೆ. ತಿನ್ನ ನೋಡು, ನಿಮ್ಗೆ ಇಷ್ಟ ಆಗುತ್ತೆ. ನಮ್ಗೆ ಹಿಂಗೆ ಖಾರ ಆಗ್ಬೋದು. ಮಕ್ಕಳು ಖಾರ ಆಗುತ್ತೆ, ಬಟ್ ನಮಗೆ ಸಕ್ಕವಾಗಿ. ಇದು ಬೇಬಿ ಕಾರ್ನ್ ಮಸಾಲ ಹೇಳಿದ್ವಿ. ದಾಲ್ ಮಕ್ಕನಿ ಹೇಳಬೇಕು ಅಂದ್ಕೊಂಡೆ, ಬಟ್ ಇವತ್ತು ದಾಲ್ ಇಲ್ಲ ಅಂದರು. ಸೊ ಅಲ್ಲ, ಅಸಲಿ ಬೇಬಿ ಕಾರ್ನ್ಗೆ ಶಿಫ್ಟ್ ಆದ್ವಿ. ತಿನ್ನು. ಮಂಚೂರಿ ಮಾಡಿ ಕರಿಗೆ ಹಾಕಿದ್ರು. ತುಂಬ ಸೂದಿಂಗ್ ಆಗಿದೆ. ಬೇಬಿ ಕಾರ್ನ್ ಕರಿನೂ ಹಾಕೊಂಡು ಟೇಸ್ಟ್ ಮಾಡ್ತಾ ಇದೀನಿ. ಬೇಬಿ ಕಾರ್ನ್ ಕರಿ ಬಂದು 90 rupees ಅನ್ಸುತ್ತೆ. ಚೆನ್ನಾಗಿದೆ ನೋಡಿ ಬೇಬಿ ಕಾರ್ನ್ ಪೀಸಸ್ಸು. ಆ ಬಿಸಿ ಇದೆ. ಇಷ್ಟು ಬೇಬಿ ಕಾರ್ನ್ ಪೀಸಸ್ ಇದೆ. ಕರಿ ಚೆನ್ನಾಗಿದೆ. ಇದು ಖಾರ ಖಾರವಾಗಿದೆ, ಟೇಸ್ಟಿ ಆಗಿದೆ. ಬಟ್ ನನಗೆ ಕಾಜು ಪನ್ನೀರ್ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಬೇಬಿ ಕಾರ್ನು ಚೆನ್ನಾಗಿದೆ, ಬಟ್ ಎರಡು ಕಂಪೇರ್ ಮಾಡಿದಾಗ ಕಾಜು ಪನ್ನೀರ್ ನನಗೆ ತುಂಬ ಇಷ್ಟ ಆಯಿತು. ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಮಸಾಲ ಪಾಪಡ್ ಒಂಥರ ಇದುವರೆಗೂ ತಿಂದಿರೋದ್ರಲ್ಲಿ ಬೇರೆ ಥರನೇ ಇದೆ. ಇದು ಆ ಮಸಾಲನೇ ಬೇರೆ ಹಾಕಿದ್ದಾರೆ ಇವರು. ಪನ್ನೀರ್ ಕಡಿಮೆ ಇದೆ ಹೌದು, ಬಟ್ ಕಾಜು ಸಾಕಷ್ಟೇ ಇದೆ. ಹೌದು, ಒಳಂಬ್ ಕರಡೋದು ಸಿಗ್ತದೆ. ಬಟ್ ಪನ್ನೀರ್ ಕರ್ಗೋಗಿದೆಯೋ ಅಥವಾ ಕಡಿಮೆ ಹಾಕಿದಾರೋ ಗೊತ್ತಿಲ್ಲ. ನೈಸ್, ಒಳ್ಳೆ ಊಟ. ಇದು ಮಹದೇವಪುರ ಬಡಾವಣೆ ಬರುತ್ತಿದ್ದು, ವಿದ್ಯಾವರ್ಧಕ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎದುರುಗಡೆನೆ ಇದೆ. ಕರೆಕ್ಟ್, ಮಹದೇಶ್ವರ ಬಡಾವಣೆ, ಮಹದೇಶ್ವರ ಬಡಾವಣೆ, ವಿಜಯನಗರ್ HT Road, ವಿಜಯನಗರ್ HT Road, ಮಹದೇಶ್ವರ ಬಡಾವಣೆ, ಆಪೋಸಿಟ್ಟು ವಿದ್ಯಾವರ್ಧಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಓಕೆನಾ, ಒಂದ್ಸಲ ನೀವು ಟ್ರೈ ಮಾಡಿ, ನಿಮ್ಗೇನು ಇಷ್ಟ ಆಯ್ತು ಅಂತ ನಂಗೆ ಹೇಳಿ ಆಯ್ತಾ. ಪನ್ನೀರ್ ಪೀಸ್ ಪುಲಾವ್ ಹೇಳಿದ್ವಿ ನೋಡಿ, ಇಲ್ಲಿ ಬಂದಿದೆ. ಬಟ್ ನಾನು ತಟ್ಟೆಯಲ್ಲಿ ಬರುತ್ತೆ ಅಂತ ಅನ್ಕೊಂಡಿಲ್ಲ, ಹೊಟ್ಲಲ್ಲಿ ಬರೋದು, ಮೂರು ಜನ ಹಂಚ್ಕೊಳ್ಳೋದು ಅಂತ. ಬಟ್ ಎನಿವೇಸ್, ಈಗ ಹೊಟ್ಟೆ ತುಂಬಿದೆ, ಇಷ್ಟು ಹಂಚ್ಕೋಬೋದು ಅನ್ಸುತ್ತೆ. ಇದು ಬಂದು 90 rupees ಪನ್ನೀರ್ ಪೀಸ್ ಪುಲಾವ್, 90 rupees. ಇದ್ರ ಜೊತೆ ಮೊಸರು ಮತ್ತು ಹಸಿ ಈರುಳ್ಳಿ ಹಾಕ್ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟ್ರೈ. ತಟ್ಟೆ ತೋ ಇಡಿ,
ಏಕೆ ಇರು. ಓಕೆ ಪಪ್ಪಾಯ್ ನಿಮಗೆ ಬೇಡ, ತಿನ್ನು ಫಸ್ಟ್, ಅದನ್ನೇ ತಿನ್ನು ನೋಡು. ಓಕೆ ಸೊ ಫಸ್ಟ್ ಪ್ಲೇನ್ ರೈಸ್ ಮಾತ್ರ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಬಾಸ್ಮತಿ ರೈಸ್ ಏನಲ್ಲ ಅನ್ಸುತ್ತಲ್ವ ಇದು, ಬಾಸ್ಮತಿ ಲಾಂಗ್ ಗ್ರೈನ್ ರೈಸ್, ಲಾಂಗ್ ಗ್ರೈನ್ ರೈಸ್ ಅಂಡ್ ಪನ್ನೀರ್ ಇದೆ, ಬಟಾಣಿ ಹಾಕಿದ್ದಾರೆ. ಆಸ್ ದ ನೇಮ್ ಸೇಸ್ ಪೀಸ್ ಪನ್ನೀರ್ ಪುಲಾವ್. ಚೆನ್ನಾಗಿದೆ, ಸಿಂಪಲ್ ಆಗಿ ಫ್ಲೇವರ್ಫುಲ್ ಆಗಿದೆ, ನೈಸ್. ಡ್ರೈ ಫ್ರೂಟ್ ಲಸ್ಸಿ ಇದು ಬಂದು 70 ರೂಪಾಯಿ ನೋಡಿ. ಸಾಕಷ್ಟು ಡ್ರೈ ಫ್ರೂಟ್ಸ್ ಕಾಣಿಸ್ತಾ ಇದೆ ನನಗೆ, ಗೋಡಂಬಿ ದ್ರಾಕ್ಷಿ ಎರಡು ಕಾಣಿಸ್ತಾ ಇದೆ. ಹೌದು, ಗೋಡಂಬಿ ದ್ರಾಕ್ಷಿ ಎರಡಂತೂ ಸಾಕಷ್ಟು ಮೇಲೇನೆ ಕಾಣಿಸ್ತಾ ಇದೆ ನನಗೆ. ಇದು ಏನಾಕ್ಸಿದ್ದೀರಾ? ಹೌದಾ, ಏನೋ ಇವರು ಕಸ್ಟಮೈಸ್ಡ್ ಬೇರೆ ಮಾಡಿಸ್ಕೊಂಡು ಬಂದಿದ್ದಾರೆ. ಎನಿವೇ ಇದು ಅವ್ರ ಡಿಪಾರ್ಟ್ಮೆಂಟೇ, ನಾನು ಸುಮ್ಮನೆ ನಿಮ್ಗೆ ರುಚಿ ನೋಡೋಕ್ಕೋಸ್ಕರ ನೋಡ್ತಾ ಇದ್ದೀನಿ. ನನಗಂತೂ ಐ ಆಮ್ ಫುಲ್, ಲಿಟ್ರಲಿ ಫುಲ್. ಸೊ ರುಚಿ ನೋಡೋಕ್ಕೋಸ್ಕರ ಸುಮ್ಮನೆ ಒಂದು, ಓ ಇದೇನೋ ಪಲ್ಪ, ಅದೇನೋ ಇದೆ ಅಲ್ಲಿ ಮೇಲ್ಗಡೆ, ನೀವು ಅದನ್ನೇನು ತೊಗೊಳ್ಳೋಣ ನಾನು, ಬರೀ ಲಸ್ಸಿ ಟೇಸ್ಟ್ ಮಾಡ್ತೀನಿ ಆಯ್ತಾ. ತಣ್ಣಗಿದೆ, ಇವ್ರು ಮ್ಯಾಂಗೋ ಹಾಕ್ಸಿರೋದಕ್ಕೆ ಸಾಕಷ್ಟು ಮ್ಯಾಂಗೋನೂ ಸಿಕ್ತು ನಮ್ಗೆ, ಫಸ್ಟ್ ಬೈಟಲ್ಲಿ ಬರೀ ಮ್ಯಾಂಗೋನೇ ಸಿಕ್ತು. ಚೆನ್ನಾಗಿದೆ, ಕೋಲ್ಡ್ ಆಗಿ ಅಡಿಯಿಂದ ತೊಗೊಳಕ್ ಟ್ರೈ ಮಾಡ್ತಾ ಇದೀನಿ ನೋಡ. ನನ್ ಕಣ್ ಕಾಣಿಸ್ತಾ ಇಲ್ಲ ನನಗೆ, ಸಕ್ಕದಾಗಿದೆ, ವೆರಿ ನೈಸ್. ಈ ಇನ್ಫೆಕ್ಷನ್ ಇರ್ಲಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರೋದು. ಏನೋ ಆಗ್ಬಿಟ್ಟಿದೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ, ಉರಿತಾ ಇದೆ, ಕಣ್ಣಲ್ಲಿ ನೀರು ಸುರಿತಾ ಇದೆ, ತುಂಬಾ ನೋವುತ್ತಾ ಇದೆ. ಡ್ರಾಪ್ಸ್ ಹಾಕ್ತಾ ಇದೀನಿ ಬಟ್ ಏನು ಪ್ರಯೋಜನ ಆಗ್ತಾ ಇಲ್ಲ. ಸೂಪರ್ ಆಗಿದೆ ಲಸ್ಸಿ, ವೆರಿ ನೈಸ್, ಸಕ್ಕದಾಗಿದೆ. ತಗೊಳ್ರಪ್ಪ, ನನಗೆ ಬಿಲ್ ಇಲ್ಲಿದೆ ನೋಡಿ, ಹೇಳ್ತೀನಿ. ಹೌದಾ, ಅವ್ರು ಬಿಲ್ ಹೇಳ್ದಾಗ ಡೌಟ್ ಬಂತು ನನಗೆ, ನೀನು ಇವರು ಕರೆಕ್ಟಾಗಿ ಹೇಳ್ತಿದಾರಾ ಇಲ್ವಾ ಅಂತ. ಕರೆಕ್ಟಾಗಿ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡ ಇಲ್ವಾ ಅಂತ ಡೌಟ್ ಬಂತು ನನಗೆ. ಆಲೂ ಟಿಕ್ಕಿ 30 ರೂಪಾಯಿ, ಆಲೂ ಟಿಕ್ಕಿ ಚಾಟ್ ಫಸ್ಟ್ ತೊಗೊಂಡಲ್ಲ. ಗೀ ರೊಟ್ಟಿ 90 ರೂಪೀಸ್ ಆಯಿತು, 6 ತೊಗೊಂಡಿದ್ವಿ. ಬೇಬಿಕಾರ್ನ್ ಮಸಾಲ 90, ಕಾಜು ಪನ್ನೀರ್ ಮಸಾಲ 100 ರೂಪಾಯಿ, ಪನ್ನೀರ್ ಪೀಸ್ ಪುಲಾವ್ 90 ರೂಪಾಯಿ, ಡ್ರೈ ಫ್ರೂಟ್ ಲಸ್ಸಿ 70 ರೂಪಾಯಿ, ಟೋಟಲ್ ಬಂದು 470 ರೂಪಾಯಿ. 3 ಜನ ಕಂಠಪೂರ್ತಿ ಊಟ ಮಾಡಿದ್ವಿ, 470. ಸೊ ಡೆಫಿನೆಟ್ಲಿ ಡೆಫಿನೆಟ್ಲಿ ಪಾಕೆಟ್ ಫ್ರೆಂಡ್ಲಿ, ರುಚಿನೂ ತುಂಬ ಚೆನ್ನಾಗಿತ್ತು. ಸೊ ನೀವು ಇಲ್ಲಿ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ, ಅಥವಾ ಈ ಸಲ ಮೈಸೂರಿಗೆ ಪ್ಲಾನ್ ಮಾಡಿದಾಗ ಮಿಸ್ ಮಾಡದೆ ಈ ನಮ್ಮ ನೋಡಿ ಶ್ರೀ ಲಕ್ಷ್ಮೀ ಬಾದಾಮ್ ಮಿಲ್ಕ್ ಆ್ಯಂಡ್ ಲಸ್ಸಿ ಇದನ್ನ ಒಂದ್ಸಲ ಟ್ರೈ ಮಾಡಿ ಆಯ್ತಾ. ನಾವು ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು, ಯಾರೋ ಈ ಥರ ನೀವು ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರು ಅಂತ ಇಲ್ಲಿಗೆ ಬಂದು ರುಚಿ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ವಿಜಯನಗರ HT ರೋಡ್ ಅಪೋಸಿಟ್ ವಿದ್ಯಾವರ್ಧಕ ಕಾಲೇಜು, ಮಹದೇಶ್ವರ ಬಡಾವಣೆ, ಮೈಸೂರು. ಓಕೆ, ಸೊ ಓವರ್ಆಲ್ ನಾನು ಇವರಿಗೆ 5ಗೆ 4.7 ಕೊಡ್ತೀನಿ. ತುಂಬ ಇಷ್ಟ ಆಯಿತು, ರುಚಿ ಶುಚಿ ಆ್ಯಂಡ್ ಬೆಲೆ ಮೂರು ಇಷ್ಟ ಆಗಿ ಈ ರೇಟಿಂಗ್ ಕೊಡ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಬರಿಬೇಡಿ. ನಿಮಗೋಸ್ಕರ ಸಾಕಷ್ಟು ಈ ಥರ ರಿಸರ್ಚ್ ಮಾಡಿ ಮೈಸೂರಲ್ಲಿ ಇರುವಂಥ ಕೆಲವೊಂದು ವಿಶೇಷ ತಿನಿಸುಗಳು ಇರುವಂಥ ಜಾಗ ಅಥವಾ ಅಲ್ಲೇನೋ ಒಂದು ವಿಶೇಷತೆ ಇರಬೇಕಲ್ವ, ಆ ಥರ ಜಾಗಗಳನ್ನ ಹುಡ್ಕೊಂಡು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಸೀರೀಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನನ್ನ ನಿಮ್ಮ ಭೇಟಿ, ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.